ಈ ಹಾಲನ್ನು ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ. ಸಿರಿಧಾನ್ಯದಿಂದ ತಯಾರಾದಂತ ಹಾಲು, ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು. ರಾಜ್ಯದ ಅಧ್ಯಕ್ಷ ಅನ್ನೋ ಅಹಂಕಾರದಿಂದ ಈ ಮಾತನ್ನ ಹೇಳ್ತಿಲ್ಲ, BSY ಮಗ ಅನ್ನೋ ದುರಹಂಕಾರದಿಂದಲೂ ಈ ಮಾತನ್ನ ಹೇಳ್ತಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯನ್ರ ಆಕ್ರೋಶ ಯಾರ ವಿರುದ್ಧ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಪಕ್ಷ ನಿಷ್ಠೆ ಇಲ್ಲದೆ ಇರೋರು ಯಾರೇ ಇದ್ರು ಸರಿ, ನಾನ್ ಸಹಿಸಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡ ಬಳಿಕ ಸ್ಲೋ ಅಂಡ್ ಸೈಲೆಂಟ್ ಆಗಿ ತಮ್ಮ ರೇಸ್ ಅನ್ನ ಆರಂಭಿಸಿರುವಂತ, ತಮ್ಮ ನಡೆಯನ್ನ ಶುರು ಮಾಡಿರುವಂತಹ BY ವಿಜಯನ್ರವರು ಆರಂಭದಲ್ಲಿ ಸ್ಮೂತ್ ಆಗಿ ಹೇಳಕ ಬಂದ್ರು, ಈಗ ಯಾವ ದಾಟಿಲಿ ಹೇಳಬೇಕೋ ಆ ದಾಟಿಲಿ ನನಗೂ ಹೇಳಕ್ ಬರುತ್ತೆ ಅಂತ ಗುಡುಗಿದ್ದಾರೆ. ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಸೇರಿದಂತೆ ಅರ್ಥ ಮಾಡ್ಕೊಳ್ಳಿ, BY ವಿಜಯನ್ ರವ್ರು ಏನ್ ಹೇಳೋರೆ ಫಸ್ಟ್ ಕೇಳ್ಕೊ ಬಂದ್ಬಿಡಿ. ಎಸ್, ಯತ್ನಾಳ್ ಅವರು ಸೇರಿದಂತೆ ನಾನು ಎಲ್ಲರಿಗೂ ಒಂದೇ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ರಾಜ್ಯದ ಅಧ್ಯಕ್ಷ ಅನ್ನೋ ಅಹಂಕಾರದಿಂದ ನಾನು ಈ ಮಾತನ್ನ ಹೇಳ್ತಾ ಇಲ್ಲ. BS ಯಡಿಯೂರಪ್ಪನವರ ಮಗ ಅನ್ನೋ ದುರಹಂಕಾರದಿಂದಲೂ ಈ ಮಾತನ್ನ ಹೇಳ್ತಾ ಇಲ್ಲ. ಈ ದೇಶದ ನಾಯಕರು, ಹೈಕಮಾಂಡ್, ವರಿಷ್ಠರು, JP ನಡ್ಡಾ ಆಗಿರ್ಬೋದು, ನರೇಂದ್ರ ಮೋದಿ ಅವರಾಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, ಎಲ್ಲರೂ ನನ್ನ ಎಬಿಲಿಟಿಯನ್ನು ಚೆಕ್ ಮಾಡಿಕೊಂಡು ನನಗೆ ಸೂಕ್ತವಾದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದನ್ನು ಸೂಕ್ತವಾಗಿ ನಿಭಾಯಿಸುವಂತಹ ಎಲ್ಲ ಹೊಣೆಗಾರಿಕೆ ನನ್ನ ಮೇಲಿದೆ. ಮುಖ್ಯವಾಗಿ ಈ ರಾಜ್ಯವನ್ನು ತಿಂದು ಮುಕ್ಕಿ ನೀಗ್ತಿರುವಂತಹ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು, ವಿಜೇಂದ್ರ ಅವರು ಹೇಳಿರೋದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ನಾವು ಹೊರಗಡೆ ಓಡಿಸ್ಬೇಕು ಅನ್ನೋದು ವಿಜಯೇಂದ್ರ ಅವರ ಮಾತು. ಈ ಬೈಟ್ನ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ವಿಜಯೇಂದ್ರ ಅವ್ರು ಯಾಕೋ ಸ್ವಲ್ಪ ಖಡಕ್ ಆಗವ್ರೆ. ಎಲ್ಲವೂ ಅಂದುಕೊಂಡಂತೆ ಅಂದರೆ ನನಗೂ ಗೊತ್ತು, ನಗಾಡಿಸೋದು ಗೊತ್ತು, ಅಳಸೋದು ಗೊತ್ತು ಅನ್ನಂಗಿದೆ. ಯಾಕಂದರೆ ಯತ್ನಾಳ್ ಅವ್ರು ಮೇಲಿದ ಮೇಲೆ ಸರ್ಕಾರ ಬಿದ್ದೋಯ್ತೆ, ಸರ್ಕಾರ ಬಿದ್ದೋಯ್ತೆ, ಲೋಕಸಭಾ ಆದ್ಮೇಲೆ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ. ವಿಜಯೇಂದ್ರ ಅಲ್ಲಿ ನಾಯಿ ನರಿ ಹಂದಿಗಳು ಬಿಟ್ಟವನೆ, ಅವರೆಲ್ಲ ಬೊಗಳ್ಕೊಂಡು ಹೋಯ್ತಿರ್ತಾರೆ, ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ಹೀಗಾಗಿ ನಾಯಕನಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಯಾವ ಧಾಟಿಯಲ್ಲಿ ಮಾತನಾಡಬೇಕು ಅನ್ನೋದು ತನಗೂ ಗೊತ್ತಿದೆ. ತಾನು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುವವನಲ್ಲ ಅನ್ನೋ ರೀತಿಯಲ್ಲಿ. ಹೀಗಾಗಿ BJP ರಾಜ್ಯಾಧ್ಯಕ್ಷ ಅನ್ನೋ ಅಹಂಕಾರನೂ ನನಗಿಲ್ಲ, ಯಡಿಯೂರಪ್ಪನವ್ರ ಮಗ ಅನ್ನೋ ದುರಹಂಕಾರನೂ ನನಗಿಲ್ಲ, ಆದರೆ ಅವ್ರ ಮಗ ಅನ್ನೋ ಹೆಮ್ಮೆ ಇದೆ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ವೀಕ್ಷಕರೇ, ವಿಜಯನ್ರವರ ಈ ನಡೆ ಅತಿ ದೊಡ್ಡ ಯಶಸ್ಸನ್ನು ತಂದುಕೊಡುತ್ತಾ? NDA ಮೈತ್ರಿಕೂಟ ಸೇರಿ 28 ಕ್ಷೇತ್ರಗಳನ್ನು ಗೆಲ್ತೀವಿ ಅಂತ ಹೇಳೋರು ವಿಜಯೇಂದ್ರ. ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ, ಧನ್ಯವಾದಗಳು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೆ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ TV ದಾರಿದೀಪ.